ಕಾನೂನ ಎಸ್ ಮಾಡ್ತಾ ಇದ್ರಿ ನಿಮ್ ಫ್ಯಾಮಿಲಿಗೆ 25 ಲಕ್ಷ ಕೊಡ್ತೀವಿ 30 ಲಕ್ಷ ಕೊಡ್ತೀವಿ. ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೌರಿ ಲಂಕೇಶ್ ಕೊಲೆ ಪ್ರಕರಣದ ಆರೋಪಿಗಳು ಇವತ್ತು ಏಕಾಏಕಿ ಮಾಧ್ಯಮದ ಕ್ಯಾಮೆರಾ ಕಣ್ಣಿಗೆ ಕಾಣಿಸಿಕೊಂಡ್ರು. ಬಂಧನದ ನಂತರ ಮೊಟ್ಟ ಮೊದಲ ಸಲ ಕ್ಯಾಮೆರಾದ ಎದುರಿಗೆ ನಾವು ಅಮಾಯಕರು, ನಮ್ಮನ್ನು ಈ ಕೇಸ್ನಲ್ಲಿ ಫಿಟ್ ಮಾಡಲಾಗಿದೆ, ನಮಗೆ ಬೆದರಿಕೆಯೊಡ್ಡಲಾಗಿದೆ, ಆಮಿಷ ತೋರಿಸಲಾಗಿದೆ ಅನ್ನುವ ಆರೋಪವನ್ನು ಮಾಡಿದ್ರು. ಒಂದು ಸಲ ಅವ್ರು ಏನು ಹೇಳಿದ್ರು ಅನ್ನೋದನ್ನು ನೀವೇ ಕೇಳಿಸ್ಕೊಳ್ಳಿ, ಆ ನಂತರ ಚರ್ಚೆಯನ್ನು ಮುಂದುವರಿಸ್ತೇನೆ. ನಿಮ್ ಫ್ಯಾಮಿಲಿಗೆ 25 ಲಕ್ಷ ಕೊಡ್ತೀವಿ 30 ಲಕ್ಷ ಕೊಡ್ತೀವಿ ಒಪ್ಪಿಕೊಳ್ಳಿ ಅಂತಂದು ಇನ್ನೊಬ್ರು ತಂದು ನಿಮ್ ಅಣ್ಣ ತಮ್ಮ ಎಲ್ಲಾರನ್ನು ಫಿಟ್ ಮಾಡ್ತೀವಿ, ನಿಮ್ ಫ್ರೆಂಡ್ಸ್ ನ ತಂದು ಫಿಟ್ ಮಾಡ್ತೀವಿ ಅಂತಂದು ಹೇಳಿ ಸಿಕ್ಕಾಪಟ್ಟೆ 8-8 ದಿನ ಟಾರ್ಚರ್ ಕೊಟ್ಟಿದ್ದಾರೆ. ನಮ್ಗೆ ನಿಮಗೆ ಮುಖ ತೋರಿಸ್ಕೊಟ್ಟಿಲ್ಲ, ಇಷ್ಟೆಲ್ಲ ಹೊಡೆದು ಖಾಲಿ ಪೇಪರ್ ಮೇಲೆ ಸುಮ್ಮನೆ ಅನಾವಶ್ಯಕ ತಂದಿದ್ರ ಒಳಗೆ ನಮ್ಗೆ ಸಿಗಿಸ್ತಾ ಇದಾರೆ. ಯಾವುದೇ ನಾವು ಮಾಡಿಲ್ಲ ಇಲ್ಲಿ, ಇದರ ಗೌರಿ ಲಂಕೇಶ್ ಅನ್ನಕ್ಕೆ ಯಾವ ಗೊರತೇ ಇಲ್ಲ ನಮಗೆ. ಅಪರಾಧವನ್ನು ಹಣೆಪಟ್ಟಿ ಕಟ್ಟಲಾಗ್ತಾರ ಇಲ್ಲ ಷಡ್ಯಂತ್ರ ನಡೆದ ಮೋಹನಗೌಡರ 164 ಸ್ಟೇಟ್ಮೆಂಟ್ ಅಂತ ಇರುತ್ತೆ ನ್ಯಾಯಾಲಯದಲ್ಲಿ, ನ್ಯಾಯಾಧೀಶರ ಎದುರುಗಡೆ ಆರೋಪಿ ಕೊಡುವ ಹೇಳಿಕೆ, ಪೊಲೀಸರ ಎದುರಿಗೆ ಕೊಟ್ಟಿರುವ ಹೇಳಿಕೆ ಕಸದ ತೊಟ್ಟಿಗೆ ಹೋಗೋಕ್ಕಾಗೋದಕ್ಕೆ ಸಮಾನ. ಆದರೆ ನ್ಯಾಯಾಧೀಶರ ಎದುರಿಗೆ ಕೊಟ್ಟಿರುವ ಹೇಳಿಕೆಗೆ ಒಂದು ಸ್ಯಾಂಕ್ಟಿಟಿ ಇರುತ್ತೆ. ಆ ಹೇಳಿಕೆಯಲ್ಲಿ ಇವರಿಬ್ಬರೂ ಕೂಡ ತಾವು ಮಾಡಿದ ಕೆಲಸವನ್ನು ಒಪ್ಕೊಂಡಿದ್ದಾರೆ ಅಂತ SIT ಹೇಳುತ್ತೆ. ಈಗ ಇವರು ಒಪ್ಕೊಂಡಿದ್ದಾರೆ, ಆದರೆ ಒಪ್ಕೊಂಡಿರುವಾಗ ಇವತ್ತು ಯಾಕೆ ಅವರು ಸ್ವತಃ ಇವತ್ತು ಮೀಡಿಯಾದ ಮುಂದೆ ಈ ರೀತಿ ಹೇಳಿಕೆ ಕೊಟ್ಟರು? ಗಿರೀಶ್ ಅವರು, ಒಂದು ನಿಮಿಷ, ಗಿರೀಶ್ ಅವರು ನ್ಯಾಯಾಲಯದ ಮುಂದೆ ಇದೇ ಥರ ಹೇಳಿಕೆ ಕೊಟ್ಟಿದ್ರು. ನಂತರ ನನ್ನ ಹತ್ರ ಅವರು ನ್ಯಾಯಾಲಯಕ್ಕೆ ಹೋಗಿ ಅವರು ಅಪ್ಡಿವೇಟ್ ಮಾಡಿದರೆ, ನಾನು ಪೊಲೀಸರ ಪ್ರೆಷರ್ನಿಂದಾಗಿ, ಪೊಲೀಸರು ನನಗೆ ಥ್ರೆಟ್ ಕೊಟ್ಟರು, ನಿನ್ನನ್ನು ಎನ್ಕೌಂಟರ್ ಮಾಡ್ತೇನೆ, ನಿನ್ನ ಕುಟುಂಬವನ್ನು ಫಿಕ್ಸ್ ಮಾಡ್ತೇನೆ, ನೀನು ಇದೇ ರೀತಿ ಹೇಳಬೇಕಂತೇಳಿ ಹೇಳಿದ ಅಂತೇಳಿ, ಅದಕ್ಕೋಸ್ಕರ ನಾನು ನ್ಯಾಯಾಧೀಶರ ಮುಂದೆ ಹೀಗೆ ಹೇಳಿದೆ ಅಂತೇಳಿ ಅದನ್ನ ನಂತರ ಅಪಿಡವಿಟ್ ಮಾಡಿದ್ದಾರೆ. ನನ್ನ ಹತ್ರ ಅಪಿಡವಿಟ್ ಕಾಪಿ ಇದೆ, ನೀವು ಬೇಕಾದ್ರೆ ನೋಡ್ಬೋದು ಯಾವ ರೀತಿಯಾಗಿ ಅವರು ಪೊಲೀಸರು ಯಾವ ರೀತಿ ಏನು ಹೇಳಬೇಕು, ಒತ್ತಡದಿಂದ, ಟಾರ್ಚರಿಂದ, ಇವತ್ತು ಚಿತ್ರಹಿಂಸೆ ಕೊಟ್ಟು ಅವರಿಂದ ಹೇಳಿಕೆ ಯಾಕೆ ಕೊಡಿಸಿರಬಾರ್ದು? ಪರಶುರಾಮ್ ಮತ್ತು ಈ ಒಂದು ಮನೋಹರ್ ಎಡವೇರ ಹೇಳಿಕೆ ಇವತ್ತು ಕಾಂಗ್ರೆಸ್ನ ಒಂದು ಷಡ್ಯಂತ್ರ ಕಾನ್ಸ್ಪರೆನ್ಸ್ ಇವತ್ತು ಎಕ್ಸ್ಪೋಸ್ ಆಗಿದೆ. ಇದ್ರ ಮೇಲೆ ಎಂಕ್ವೈರಿ ಆಗಬೇಕು, ಅನುಚ್ಛೇದ್ ಅವರ ಇದ್ರ ಮೇಲೆ ಏನಂತಳ ಆಗಬೇಕು. ಅಷ್ಟೇ ಅಲ್ಲ, June 13 ತಾರೀಕಿಗೆ ಏನು ಅವ್ರ ವಿರುದ್ಧ ಕೇಸ್ ಆಗಿದೆ, ಅದ್ರ ಬಗ್ಗೆ ಯಾವುದೇ ರಿಪೋರ್ಟ್ ಏನಾಗಿದೆ? ಎಲ್ಲರನ್ನು ಬಿಟ್ಟು ಇವ್ರನ್ನೇ ಯಾಕೆ ಅರೆಸ್ಟ್ ಮಾಡಿದ್ರು ಪೊಲೀಸರು? ಅಲ್ಲ, ಅದೇ ನಾವು ಹೇಳ್ತಾ ಇರೋದು. ಇವತ್ತು ಫಸ್ಟಿಗೆ ಪರಶುರಾಮನ್ನ ಹತ್ಯೆ ಮಾಡಿದಾನ ಅಂತ ಹೇಳಿದ್ರು, ನಂತರ ನವೀನ್ ಅಂತ ಹೇಳಿದ್ರು, ಅನಂತರ ಮನೋಹರ್ ಹಡವೆ ಹತ್ಯೆ ಮಾಡಿದಾನ ಅಂತ ಹೇಳಿದ್ರು. ಒಂದ್ ನಿಮಿಷ, ಈಗ ಒಂದ್ ನಿಮಿಷ ಅಷ್ಟೇ ಅಲ್ಲ, ಫಸ್ಟಿಗೆ ಪಲ್ಸರ್ ಬೈಕ್ ಅಂತ ಹೇಳಿದ್ರು, ಅದ್ರ ನಂತರ ಏನ್ ಮಾಡಿದ್ರು ಅಂತೇಳಿದ್ರೆ ಆ ಸುರೇಶ್ ಎಚ್ ಅಂತೇಳಿ ಅವ್ರ ಮನೆಯಿಂದ ಲೂನಾ ಇಟ್ಕೊಂಡೋದ್ರು, ಲೂನಾದಿಂದ ಹತ್ಯೆ ಆಗಿದೆ ಅಂತೇಳಿ. ಅದ್ರ ನಂತರ ಸ್ಪೆಂಡರಿ ಬಂದ್ರು. ಅಲ್ಲ ರೀ, ಇವತ್ತು ನಾಟಕ ನಡೀತಾ ಇದೆ, ಏನ್ ನಾಟಕ ನಡೀತಾ ಇದೆ? ಇವತ್ತು 90 ಡೇಸ್ ಆದ್ರೂ ಚಾರ್ಜ್ ಶೀಟ್ ಹಾಕ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನು ವಿಟ್ನೆಸ್? ಚಾರ್ಜ್ ಶೀಟ್ ಗೌರಿ ಲಂಕೇಶ್ ಹತ್ಯೆ ಪ್ರಕರಣದಲ್ಲಿ ಇದುವರೆಗೂ SIT ಅಧಿಕೃತವಾದ ಹೇಳಿಕೆಯನ್ನೇನೂ ಕೊಟ್ಟೇ ಇಲ್ಲ. ಸರ್, ನಮ್ಮದೇ ಆದ ಮೂಲಗಳಿರ್ತವೆ ಸುದ್ದಿ ತೆಗೆಯೋದಕ್ಕೆ, ತುಂಬಾ ಮೂಲಗಳಿರ್ತವೆ. ತುಂಬಾ ಮುಖ್ಯವಾದ ವಿಷಯ ಏನ್ ಗೊತ್ತಾ, ಈ ಉಗ್ರಗಾಮಿಗಳ ಆರೋಪದ ಮೇಲೆ ಮುಸ್ಲಿಂ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ ಗೊತ್ತಾ? ಬಂದೆ ಸರ್, ಅವ್ರು 164 ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ನಾವು ಒಪ್ಕೊಂಡ್ಬಿಡ್ತಾರೆ, ನಾವು ಇದಕ್ಕೆ ಲಿಂಕ್ ಇತ್ತು, ನಾವೆಲ್ಲ ಮಾಡಿದ್ವಿ ಅಂತ. ಕೊನೆಗೆ ಮೀಡಿಯಾದ ಮುಂದೆ ಬಂದು ಒಂದು ಸಿಂಪತಿ ಗಿಟ್ಟಿಸ್ಕೊಡೋದನ್ನ ಪೊಲಿಟಿಕಲ್ ಟೂಲ್ ಮಾಡ್ಬೇಕಾದ ಬಂದಾಗ ಏನ್ ಮಾಡ್ತಾರೆ, ನಾವು ನಿರಪರಾಧಿಗಳು, ನಮ್ಗೆ ಪ್ರೆಷರ್ ಹಾಕಿದ್ರು, ದುಡ್ಡು ಕೊಟ್ಟರು ಅಂತಾರಲ್ಲ, ಉಗ್ರಗಾಮಿಗಳು ಅಂತ ಯಾರ್ಯಾರನ್ನ ಫಿಕ್ಸ್ ಮಾಡಿ ಮಾತನಾಡ್ತಾರಲ್ಲ ಆ ಧರ್ಮದ ಹುಡುಗರು, ಅವರು ಒಂದು ಸ್ಟೈಲ್ ಕಲ್ತ್ಕೊಂಡಿದ್ದಾರೆ. ಆ ಸ್ಟೈಲ್ ತರ ಇದು ಟ್ರೆಂಡ್ ಸ್ಟೈಲ್ ತರ ಇದೆ ಇದು, ಒಂದೇದು. ಎರಡನೇದು, ಮೋಹನ್ ಗೌಡರಿಗೆ SIT ಯಾವಾಗ ಹಾಕಬೇಕು, ಯಾವಾಗ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋದಕ್ಕೆಲ್ಲ ಸಂವಿಧಾನದಲ್ಲಿ ಕೆಲವು ನೀತಿ ನಿಯಮಗಳಿದೆ. ಆಮೇಲೆ ಇವರು ಕೂಡ SIT ಬಗ್ಗೆ ಅಸಮಾಧಾನ ಇದ್ರೆ ಮೀಡಿಯಾದ ಮುಂದೆ ಅವ್ರ ಕೈಲಿ ಹೇಳಿಸೋದಲ್ಲ, ಬೇರೆ ಬೇರೆ ಮಾರ್ಗಗಳಿದೆ. ಅದು ಸ್ಟ್ರಾಂಗ್ ಆಗಿ ಮಾಡಿ ಅದನ್ನ ಬಿಟ್ಬಿಟ್ಟು ನೀವು ಈಗ ಈ ಮಕ್ಕಳ ಕೈಲಿ ಕಾಗಕ್ಕೋಗ್ಬೇಕನ್ನ ಕಥೆಯನ್ನ ಹೇಳಿಸ್ಬೇಡಿ, ಜನ ನಂಬಲ್ಲ, ನೀವು ಸಿಂಪತಿ ತಗೊಂಡ್ರೆ ನಂಬಲ್ಲ. ಕೊನೆಗೆ ಈ ಕೋರ್ಟ್ ಏನ್ ತೀರ್ಮಾನ ಹೇಳುತ್ತೆ ಅದನ್ನು ಮಾತ್ರ ಜನ ನಂಬ್ತಾರೆ ಅಷ್ಟೇ, ಅಲ್ಲಿ ತನಕ ನೀವು ಇದನ್ನ ಎದುರಿಸಲೇಬೇಕಾಗುತ್ತೆ. ಹರೀಶ್ ಅವರ, ಈ ಪ್ರಕರಣದಲ್ಲಿ ಆರಂಭದಿಂದಲೂ ಆರೋಪಿಗಳಿಗೆ 3rd degree ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ ಅನ್ನುವಂತ ಆರೋಪ ಮೊದಲಿಂದ ಕೇಳಿ ಬರ್ತಾ ಇದೆ. ಖಂಡಿತ ಅಫಿಡವಿಟ್ಗಳ ಸಲ್ಲಿಕೆಯಾಗಿದೆ, ಅವರ ವೈದ್ಯಕೀಯ ತಪಾಸಣೆ ಆಗಿದೆ, ಅದರಲ್ಲಿ ವೈದ್ಯರ ಅಭಿಪ್ರಾಯಗಳು ಬಂದಿರುವಂತಹ ಟ್ರೀಟ್ಮೆಂಟ್ ಬಗ್ಗೆ
ಎಲ್ರಿಗೂ ಗೊತ್ತಿದೆ. ಕೆಲವು ಸಂದರ್ಭಗಳಲ್ಲಿ ಪೊಲೀಸರು ಬಾಯಿ ಬಿಡಿಸಬೇಕಾದ್ರೆ ಬಳಸಬೇಕಾಗುತ್ತೆ. ಒಳಗೆ ಕೊಟ್ಟು ಪ್ರಶ್ನೆ ಕೇಳೋಕ್ಕಾಗಲ್ಲ, ಆಗೋದಿಲ್ಲ. ಅದು ಈ ಥರದ ಸಿಚುವೇಶನ್ಗಳಲ್ಲಿ ಕೇಳಲೇಬೇಕು. ಮತ್ತು ಇವ್ರ ಮೇಲೆ ಒತ್ತಡ ಹಾಕಿದ್ರು ಅಂತ ಹೇಳ್ತಿದಾರಲ್ಲ, ಕೆಲವು ತಿಂಗಳುಗಳ ಹಿಂದೆ ಇವ್ರನ್ನ ಕರ್ಕೊಂಡೋಗಿ ದೆಹಲಿಯಲ್ಲೋ ಅಥವಾ ಕಲ್ಕತ್ತಾದಲ್ಲೋ ಅನ್ಸುತ್ತೆ ಮಂಪುರು ಪರೀಕ್ಷೆ ಮಾಡಲಿಕ್ಕೆ ಕರ್ಕೊಂಡೋಗಿದ್ರು. ಕೊನೆ ತನಕ ಆತ ಮಂಪುರು ಪರೀಕ್ಷೆ ಮಾಡಿಸ್ಕೊಳ್ಲಿಕ್ಕೆ ಒಪ್ಕೊಂಡಿಲ್ಲ. ಆಗ ಇವರು ಬಲವಂತ ಮಾಡಿಬೇಕಾದ್ರೆ ಪೊಲೀಸರು ತಲೆ ಮೇಲೆ ಎರಡು ಹೊಡೆದು ಬೇಕಾದ್ರೆ ಮಂಪುರು ಪರೀಕ್ಷೆ ಮಾಡಿಸ್ಬೋದಾಗಿತ್ತು. ಒತ್ತಡ ಆಗಿದ್ರೆ ನಮ್ಮ ನ್ಯಾಯಾಲಯದಲ್ಲಿ ಅವಕಾಶ ಇಲ್ಲ. ಇಲ್ಲ, ಅವರು ಆರೋಪಿ ಒಪ್ಪಿಕೊಳ್ಳದ ಹೊರತು ಮಂಪುರು ಪರೀಕ್ಷೆ ಮಾಡೋ ಹಾಗೆ ಅಲ್ಲಿ ಅಲ್ಲಿ ಒಪ್ಪದೇ ಇದ್ದಂತವನು ಇಲ್ಲಿ ಹೇಗೆ ಒತ್ತಡಕ್ಕೂ ಒಳಗಾದ? ಭಾಸ್ಕರನ್ ಭಾಸ್ಕರನ್ ಇದರಲ್ಲಿ ಒಂದ್ ನಿಮಿಷ ಭಾಸ್ಕರನ್ ಅಜಿತ್ ಅವರೇ ನವೀನ್ ಕುಮಾರ್ ಅವರು ಫಸ್ಟ್ ಗೆ ಅವರು ನನ್ನನ್ನು ಮಂಪುರು ಪರೀಕ್ಷೆ ಮಾಡಿ ಫೆಬ್ರವರಿಯಲ್ಲಿ ಹೇಳಿದ್ರು. ಮಾರ್ಚ್ ಆಯ್ತು, ಆದ್ರೂ ಸಹ ಅವರು ಒಂದು ತಿಂಗಳು ಆದ್ರೂ ಯಾಕೆ ಮಂಪುರು ಪರೀಕ್ಷೆ ಮಾಡ್ಲಿಲ್ಲ? ಇದು ತಪ್ಪಿರೋದು ನವೀನ್ ಕುಮಾರ್ ಅವ್ರದ್ದಲ್ಲ. ಇವತ್ತು ಒಂದು ತಿಂಗಳಾದ್ರೂ ಮಂಪುರು ಪರೀಕ್ಷೆ ಮಾಡ್ಲಿಲ್ಲ, ಎಸ್ ಐ ಟಿ ತಪ್ಪಿದೆ, ಪೊಲೀಸರು ಕೇಳಬೇಕು, ಪೊಲೀಸರ ಮೇಲೆ ಆಕ್ಷನ್ ಆಗಿದೆಯಾ? ಮಂಪುರು ಪರೀಕ್ಷೆ ಅವ್ನು ಒಪ್ಕೊಂಡಿದ್ರು ಒಂದ್ ತಿಂಗಳ ನಂತರ ಒಂದ್ ತಿಂಗಳ ಮನೋಹರ್ ಎಡವೆ ಒಪ್ಕೊಳ್ತಾರ, ಪರಶುರಾಮ್ ವಾಗ್ಮರೆ ಒಪ್ಕೊಳ್ತಾರ? ಇವತ್ತು ಒಂದ್ ತಿಂಗಳ ಮಂಪುರು ಪರೀಕ್ಷೆಗೆ ಅಲ್ಲ, ಇದರಲ್ಲಿ ಮುಖ್ಯ ಫಸ್ಟ್ ಪ್ರಥಮ ಆರೋಪಿಯಲ್ಲಿ ಕೇಳಬೇಕು ಅವನು ಒಪ್ಕೊಂಡಿದ್ರು ಪ್ರಥಮ ಬಂಧಿತ ಆರೋಪಿ ಆಗಿರಬಹುದು. ಆರು ತಿಂಗಳಾದ್ರೂ ಯಾಕೆ ಮಂಪುರು ಪರೀಕ್ಷೆ ಮಾಡಲಿಲ್ಲ? ಯಾರ್ದು ಮಾಡಬೇಕು ಯಾರ್ದು ಮಾಡಬಾರ್ದು ಅನ್ನೋದು ನಿಮ್ಮ ಡಿಸಿಷನ್, ಪೊಲೀಸರ ಡಿಸಿಷನ್. ಅಲ್ಲ, ಇವತ್ತು ಪರೀಕ್ಷೆ ವಿಷಯದಲ್ಲಿ ಯಾರ ಡಿಸಿಷನ್? ಯಾರ ಮಂಪುರು ಪರೀಕ್ಷೆ ಯಾವಾಗ ಹಾಕ್ಬೇಕು ಅಂತ ಇವ್ರು ಹೇಳ್ತಾರೆ ಮೋಹನ್ ಗೌಡರು. ತನಿಖೆ ಹೆಂಗ್ ಮಾಡ್ತಾರೆ? ವಿಡಿಯೋ ಕವರೇಜ್ ಮಾಡಿದ್ರೆ ಡಿಲೇ ಮಾಡ್ತಾರೆ, ಪ್ರತಿ ತನಿಖೆನು ವಿಡಿಯೋ ಕವರೇಜ್ ಆಗುತ್ತೆ. ಭಾಸ್ಕರ್, ಮಾಧ್ಯಮದ ಎದುರುಗಡೆ ಬಂದು ನೀಡಿರುವಂತಹ ಹೇಳಿಕೆಯನ್ನ ಮಂಪುರು ಪರೀಕ್ಷೆಯಲ್ಲಿ ಹೇಳಬಹುದಾಗಿತ್ತು, ಮಂಪುರು ಪರೀಕ್ಷೆಗೆ ಒಪ್ಕೊಳ್ಬೇಕಲ್ವಾ ಆರೋಪಿಗಳು? ನೋಡಿ, ಈ ಮಂಪುರು ಪರೀಕ್ಷೆಗಳು ಏನಿದೆಯಲ್ಲ, ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮತ್ತೆ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಇದೆಯಲ್ಲ, ಅದು ಕಾನೂನುಬದ್ಧವಾಗಿ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಬೇರೆ ಹೈಕೋರ್ಟ್ಗಳಾಗಿ ಎತ್ತಿ ಹಿಡಿದಿಲ್ಲ. ಅದನ್ನ ಇನ್ನ ಸೈಂಟಿಫಿಕ್ ಆಗಿ ಅದನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿಲ್ಲ. ಅದರ ಬಗ್ಗೆ ಚರ್ಚೆ ಬೇಡ. ನಾನು ಹೇಳ್ತಾರ ವಿಚಾರ ಏನು ಅಂದ್ರೆ, ಇವತ್ತು ಮಾಧ್ಯಮದ ಮುಂದೆ ಬಂದು ನಮ್ಮ ಹಿಂದೂ ಹುಡುಗರು ನಮಗೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ನಮಗೆ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಹಣದ ಆಮಿಷವನ್ನ ಒಡ್ಡಿದಾರಂದ್ರೆ ಈ ರಾಜ್ಯದ ಹೈಕೋರ್ಟ್ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆಗ್ಲಿ ಅಥವಾ ಬೇರೆ ಯಾವ್ದಾದ್ರೆ ಕಾನೂನಲ್ಲಿ ಅವಕಾಶ ಇರುವಂತ ಸಂಘಟನೆ ಪೊಲೀಸ್ ಅವರನ್ನ ಈಗಲೇ ಅವ್ರನ್ನ ಮೇಲೆ ತನಿಖೆ ಮಾಡಬೇಕು. ಯಾರು ಅವರಿಗೆ ಹಣದ ಆಮಿಷವನ್ನ ಒಡ್ಡಿದ್ರು, ಎಷ್ಟು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಅನ್ನೋದನ್ನ ಮಾಡಬೇಕು. ದಿಸ್ ಇಸ್ ಎ ವೆರಿ ಸೀರಿಯಸ್ ಇಶ್ಯೂ. ಆಗಲೇ 164 ಸ್ಟೇಟ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ. 164 ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿದ ಮೇಲೆ ಅದು ಅಂತಿಮ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದು ಅಂತಿಮ ಆಗಿದ್ದಿದ್ರೆ ನಮ್ಮ ದೇಶದಲ್ಲಿ ಕೊಲೆ ಮಾಡಿದವರಿಗೆ, ಸುಲಿಗೆ ಮಾಡಿದವರಿಗೆ, ರೇಪ್ ಮಾಡಿದವರಿಗೆ ಕನ್ವಿಕ್ಷನ್ ರೇಟು 15-16% ಅಷ್ಟೇ ನಮ್ಮ ದೇಶದಲ್ಲಿರೋದು. ಯಾವ ರೀತಿ ಇವರು 164 ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿ ಆಪಾದಿತರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಮ್ಯಾಜಿಸ್ಟ್ರೇಟ್ಗಳ ಮುಂದೆ ಹೇಳಿಸ್ತಾರ ಅನ್ನೋದು ಅದೊಂದು ಕರಾಳ ಸತ್ಯ, ಒಂದು ಇತಿಹಾಸ. ಅದಕ್ಕೆ ಸುಪ್ರೀಂ ಕೋರ್ಟೆ ಬಹಳಷ್ಟು ಸಾರಿ, ಹೈಕೋರ್ಟೆ ಬಹಳಷ್ಟು ಸಾರಿ ಚಾರ್ಟಿ ಬೀಸಿ ಆ ರಾಜ್ಯದ ಪೊಲೀಸ್ ಇಲಾಖೆಗಳನ್ನ ಅವರು ತಗೊಂಡಿದ್ದಾರೆ ತರಾಟೆಗೆ. ಭಾಸ್ಕರನ್ ಅವರೇ, 164 ನ ಸ್ಯಾಂಕ್ಟಿಟಿ ಅನ್ನುವಂಥದ್ದು ಪ್ರಕರಣದಿಂದ ಪ್ರಕರಣಕ್ಕೆ ಬದಲಾಗ್ತಾ ಹೋಗುತ್ತೆ. ಕೆಲವು ಸಲ ಯುಎಪಿಎ ಆಕ್ಟ್ನಲ್ಲಿ ತನಿಖಾಧಿಕಾರಿಯ ಎದುರಿಗೆ ಕೊಟ್ಟ ಹೇಳಿಕೆಯನ್ನು ಕೂಡ ನ್ಯಾಯಾಲಯ ಪರಿಗಣಿಸುತ್ತೆ. ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಧೀಶರ ಎದುರಿಗೆ ಕೊಟ್ಟ ಹೇಳಿಕೆಯನ್ನ ಪರಿಗಣಿಸುತ್ತೆ. ಈ ರೀತಿಯಾಗಿ 164 ನ ಸ್ಯಾಂಕ್ಟಿಟಿಯ ಬಗ್ಗೆ, ಟೆಕ್ನಿಕ್ಯಾಲಿಟಿಯ ಬಗ್ಗೆ ಹಲವು ಮಾತುಗಳನ್ನು ಆಡ್ತಾ ಕೂತ್ಕೊಳ್ಳಬಹುದು. ಇನ್ನು ಮಂಪರು ಪರೀಕ್ಷೆಯ ವಿಷಯಕ್ಕೆ ಬಂದ್ರೆ, ಹೌದು, ನಮ್ಮ ನ್ಯಾಯಾಂಗ ಮಂಪರು ಪರೀಕ್ಷೆಯ ವ್ಯಾಲಿಡಿಟಿಯನ್ನ ಇನ್ನೂ ಒಪ್ಕೊಂಡಿಲ್ಲ. ಅದರ ಬಗ್ಗೆ ಡಿಬೇಟ್ಗಳು ಆಗ್ತಾ ಇದೆ. ಒಬ್ಬ ವ್ಯಕ್ತಿ ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳಿಕೊಳ್ಳಬಹುದಾ? ಆ ಪ್ರಶ್ನೆಗೆ ನಮ್ಮ ನ್ಯಾಯಾಂಗ ಇನ್ನೂ ಉತ್ತರ ಕಂಡುಕೊಂಡಿಲ್ಲ. ಆದರೆ ಒಬ್ಬ ವ್ಯಕ್ತಿ ತಾನು ಅಮಾಯಕ, ತನ್ನನ್ನು ವಿನಾಕಾರಣ ಬಂಧಿಸಲಾಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ಇರುವಂತ ಅಂತಿಮವಾದ ಹೇಳಿಕೆ ಅಂದ್ರೆ, ಬೇಕಾದ್ರೆ ನನ್ನ ಮಂಪರು ಪರೀಕ್ಷೆ ಮಾಡಲಿ ಅಂತ ಅಂತಿಮವಾದ ಹೇಳಿಕೆ. ಆ ಹೇಳಿಕೆಯನ್ನ ಇವರಿಬ್ಬರಿಂದಲೂ ನಿರೀಕ್ಷಿಸೋದು ತಪ್ಪ. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಾಪಸ್ ಬರ್ತೀನಿ. ಕನ್ವಿನೆನ್ಸ್ ಮಾಡ್ತಾ ಇದ್ರಿ, ನಿಮ್ಮ ಫ್ಯಾಮಿಲಿಗೆ 25 ಲಕ್ಷ ಕೊಟ್ಟು 30 ಲಕ್ಷ ಕೊಟ್ಟು